ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಹೇಗೆ ಸೀರೆನ ಉಡಿಸ್ಬೋದು ಕಳ್ಸೋಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಉಡಿಸ್ಕೋಬೋದು, ಬರೀ 5 ನಿಮಿಷದಲ್ಲಿ. ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಬ್ಲೌಸ್ ಪೀಸ್ನ ಹರಡ್ಕೊಳ್ತಾ ಇದ್ದೀನಿ. ಹರಡ್ಕೊಂಡು ಒಂದು ಕಡೆಯಿಂದ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ತಾ ಬನ್ನಿ. ಸಣ್ಣ ಸಣ್ಣದಾಗಿ ನೆರಿಗೆ ಹಿಡ್ಕೊಳ್ತಾ ಬರಬೇಕು. ಬ್ಲೌಸ್ ಪೀಸ್ ಎಷ್ಟಿದೆಯೋ ಅಷ್ಟಕ್ಕೂ ನೀವು ನೆರಿಗೆ ಹಿಡ್ಕೊಳ್ಳಿ. ಒಂದು ಕಡೆ ಹಿಡ್ಕೊಂಡು ಕೂಡ ನೀವು ನೆರಿಗೆ ಮಾಡ್ಕೊಳ್ಬೋದು. ಈ ಥರ ಎರಡು ಕಡೆಯಿಂದನೂ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಆಗುತ್ತೆ, ಜೋಡಿಸ್ಕೊಳ್ಳೋ ಅಂಥ ಕಷ್ಟನೂ ಇರೋದಿಲ್ಲ. ಇವಾಗ ಮಧ್ಯಕ್ಕೆ ಕರೆಕ್ಟಾಗಿ ಎಲ್ಲ ನೆರಿಗೆಗಳನ್ನು ಜೋಡಿಸ್ಕೊಂಡು ಅಲ್ಲಿಗೊಂದು ಪಿನ್ ಹಾಕ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಎರಡೂ ಸೇಮ್ ಒಂದೇ ಲೆಂತಲ್ಲಿರಬೇಕು. ಹಂಗೆ ನೋಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ನಾವು ಪಿನ್ ಹಾಕ್ಕೊಳ್ಳೋಣ. ಪಿನ್ ಹಾಕ್ಕೊಳ್ಳೋಕೆ ಮುಂಚೆ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಇರೋ ಒಂದೊಂದು ನೆರಿಗೆನ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಕಳಶ ಕವರ್ ಮಾಡೋದಕ್ಕೆ ನಮಗದು ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ಒಂದೊಂದು ಮಾತ್ರ ಬಿಟ್ಕೊಂಡು ಮತ್ತು ಮಿಕ್ಕಿದ್ದೆಲ್ಲ ನೆರಿಗೆಗಳಿಗೂ ನಾವು ಪಿನ್ ಹಾಕ್ಕೊಳ್ಳೋಣ. ಎರಡು ಕಡೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ಐರನ್ ಥರ ಮಾಡ್ಕೊಳ್ಳಿ. ನೀಟಾಗಿ ಕೂತ್ಕೊಳ್ಳುತ್ತೆ ನೆರಿಗೆ. ನೋಡಿ, ಇವಾಗ ಈಸಿಯಾಗಿ ಬ್ಲೌಸ್ ಪೀಸ್ ರೆಡಿ ಆಯಿತು. ಸೀರೆ ಉಡ್ಸೋಕ್ಕೆ ನೋಡ್ಕೊಳ್ಳೋಣ. ಇವಾಗ ನಾನು ಅದ್ರ ಜೊತೆ ಕಳಸ ಹೇಗಿಡಬೇಕು ಅಂತಲೂ ತೋರಿಸ್ತಾ ಇದ್ದೀನಿ. ಈ ಥರ ಬಾಳೆ ಎಲೆ ಇಟ್ಕೊಂಡು, ಬಾಳೆ ಎಲೆ ತುದಿ ಏನಿದೆ ಅದು ರೈಟ್ ಸೈಡಿಗೆ ಬರಬೇಕು. ದೇವಿಗೆ ಕೂರಿಸ್ತೀವಲ್ಲ, ದೇವಿಗೆ ರೈಟ್ ಸೈಡ್ ಬರಬೇಕು. ಹಾಗೆ ನೋಡಿಕೊಂಡು ಅದ್ರ ಮೇಲೆ ಒಂದು ಸೇರಷ್ಟು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಅಷ್ಟದಳ ರಂಗೋಲಿನ ನಾವು ಬರ್ಕೊಳ್ಬೇಕಾಗತ್ತೆ. ಅಷ್ಟದಳ ರಂಗೋಲಿ ಬರ್ಕೊಂಡ್ಮೇಲೆ ಓಂ, ಆಮೇಲೆ ಸ್ವಸ್ತಿಕ್ ಮತ್ತು ಶ್ರೀ ಇಷ್ಟನ್ನು ಬರ್ಕೊಂಡು ಅದ್ರ ಮೇಲೆ ನಾನು ಅರ್ಶಿನ, ಕುಂಕುಮ, ಹಾಗೆ ಅಕ್ಷತೆ ಹೂವು. ನಂತರ ನಾನಿಲ್ಲಿ 5 ರೂಪಾಯಿ ಕಾಯಿನ್ ಇಟ್ಕೊತಾ ಇದ್ದೀನಿ. 1 ರೂಪಾಯಿ ಕಾಯಿನ್ ಇಟ್ಕೋಬೋದು, ಆದರೆ ಅದು ಸ್ಟೀಲ್ದು ಇಟ್ಕೋಬೇಡಿ. ತಾಮ್ರದ್ದು ಅಥವಾ ಬೆಳ್ಳಿ ಚಿನ್ನದ್ದು ಇಟ್ಕೊಂಡ್ರೆ ಒಳ್ಳೆಯದು. ಸ್ಟೀಲು ಕಬ್ಬಿಣಕ್ಕೆ ಸಮ ಅಂತಾರೆ, ಹಾಗಾಗಿ ಬಳಸಬಾರ್ದು. ನಂತರ ಕಳಸದೊಳಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಳಶಕ್ಕೂ ಕೂಡ ಅರ್ಶಿನ, ಕುಂಕುಮ, ಹೂವು, ಅಕ್ಷತೆ ಮತ್ತು ಕಾಯಿನ್ ಹಾಕ್ಕೊಳ್ಬೇಕು. ಮತ್ತು ಡ್ರೈ ಫ್ರೂಟ್ಸ್ ನಿಮ್ಮನೇಲಿ ಯಾವುದೇ ಇದೆಯೋ ಅದನ್ನು ಹಾಕ್ಕೊಳ್ಳಿ. ಇವಾಗ ನಾವು ಬ್ಲೌಸ್ ಪೀಸಲ್ಲಿ ಸೀರೆ ಉಡ್ಸೋದು ನೋಡ್ಕೊಳ್ಳೋಣ. ಬ್ಲೌಸ್ ಪೀಸ್ನ ನಾವು ಪಿನ್ ಹಾಕಿದ್ವಲ್ಲ, ಆ ಭಾಗನ ಹಿಂದಕ್ಕೆ ಇಟ್ಕೊಂಡು ನೆರಿಗೆ ಇರೋವಂಥ ಎರಡೂ ಕಡೆ ಭಾಗನೂ ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮುಂದೆ ಕರೆಕ್ಟಾಗಿ ಒಂದೇ ಲೆಂತಲ್ಲಿರೋ ಥರ ನೋಡಿಕೊಂಡು ಎರಡು ಕಡೆ ನೆರಿಗೆಗಳನ್ನೂ ಸೇರಿಸಿ ಕರೆಕ್ಟಾಗಿ ಪಿನ್ ಹಾಕ್ಕೊಳ್ಳಿ. ಒಂದು ನೆರಿಗೆನೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಕಡೆ ನಾನು ಒಂದು ನೆರಿಗೆ ಬಿಟ್ಟಿದ್ನಲ್ಲ ಅದು. ಇವಾಗ ಎಲ್ಲದನ್ನು ಸೇರಿ ಕರೆಕ್ಟಾಗಿ ನೆರಿಗೆಗಳನ್ನ ಇಟ್ಕೊಂಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಿನ್ ಹಾಕ್ಕೊಂಡಿದ್ದಾಗಿದೆ, ನೆರಿಗೆ ಸರಿ ಮಾಡ್ಕೊಳ್ಳೋಣ ನಾವು. ಇಲ್ಲಿ ಮಧ್ಯ ಎರಡು ಕಡೆ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದು ಕಾಣಿಸುತ್ತೆ ಅಂತ ನಾನು ಎರಡು ಕಾಣದೇ ಇರೋ ಥರ ಒಂದು ಗುಂಡ್ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿ ಕಳಸನ ಕವರ್ ಮಾಡಬೇಕಲ್ಲ, ಹಾಗಾಗಿ ಆ ಕಡೆ ಇರೋವಂಥ ತುದಿನೂ ಈ ಕಡೆ ಇರೋವಂಥ ತುದಿನೂ ಕಳಶಕ್ಕೆ ಕವರ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅಂತ. ನೋಡಿ, ಈ ಥರ ಕವರ್ ಮಾಡಿಕೊಂಡು ಹಿಂದೆಯಿಂದ ಒಂದು ಪಿನ್ ಅಥವಾ ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಅವಾಗ ಕಳಶ ಕವರ್ ಆಗುತ್ತೆ, ನೋಡ್ತಾ ಇರ್ಬೋದು ನೀವು. ಹಾಗೆ ನೆರಿಗೆ ಕೂಡ ಹರಡ್ದಂಗೆ ಕಾಣಿಸುತ್ತೆ ನೀಟಾಗಿ. ಯಾವ ರೀತಿ ಬೇಕೋ ಆ ರೀತಿ ನೀವು ನೆರಿಗೆನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ಸೇಮ್ ಸೀರೆಯಲ್ಲಿ ಉಡಿಸಿರೋ ಥರನೇ ಕಾಣಿಸ್ತಾ ಇದೆ. ಇವಾಗ ಕಳಸಕ್ಕೆ ನಾವು ಒಡವೆ ಹಾಕ್ಕೊಳ್ಳೋಣ. ನಂತರ ಇವಾಗ ನಾನು ವಿಳೆದೆಲೆ ಇಡ್ತಾ ಇದ್ದೀನಿ. ವಿಳೆದೆಲೆ ಬದಲು ನೀವು ಮಾವಿನೆಲೆ ಕೂಡ ಇಡ್ಬೋದು. 5 ವಿಳೆದೆಲೆ ಇಟ್ಕೊಂಡು ಅದಕ್ಕೂ ಕೂಡ ಅರಶಿನ, ಕುಂಕುಮ ಇಟ್ಕೊಳ್ತಾ ಇದ್ದೀನಿ.
ಇವಾಗ ಕಲಶಕ್ಕೆ ಕಾಯಿ ಇಡೋಣ. ಕಾಯಿ ಅಲಂಕಾರ ಹೇಗೆ ಮಾಡೋದು ಅಂತ ನಾನು ಈಗಾಗಲೇ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ನೀವಿನ್ನೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇವಾಗ ನಾವು ಅರ್ಶಿನದ ಕೊಂಬನ ಕಟ್ಟಬೇಕಾಗುತ್ತೆ. ಇದು ಮುಖ್ಯ ತುಂಬಾ. ಸೀರೆ ಉಡ್ಸೋದಕ್ಕೆ ಮುಂಚೆನಾದರೂ ಕಟ್ಕೋಬೋದು ಅಥವಾ ಈಗಾದರೂ ಕಟ್ಕೋಬೋದು. ನಾವು ಬಿಂದಿಗೆ ಏನು ಇಟ್ಟಿರ್ತೀವಿ ಅದ್ರ ಕತ್ತಿಗೆ ಕಟ್ಟಬೇಕಾಗತ್ತೆ. ಅದಕ್ಕೂ ಕೂಡ ಅರಶಿನ ಕುಂಕುಮ ಇಟ್ಕೊಳ್ಳೋಣ. ಇವಾಗ ತೆಂಗಿನಕಾಯಿಗೆ ಹೂ ಹಾಕೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಉದ್ದಕ್ಕಿರುವಂಥ ಸೂಜಿನ ನಾನು ತೆಂಗಿನಕಾಯಿ ಜುಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಹೂ ಹಾಕೋಕ್ಕೆ ಅಂತಲೇ ಕಂಬಿ ಸಿಕ್ಕುತ್ತೆ, ಅದನ್ನು ಕೂಡ ಬಳಸ್ಬೋದು. ನೀಟಾಗಿ ಕರೆಕ್ಟಾಗಿ ಮಧ್ಯಕ್ಕೆ ನೀವು ಅದನ್ನು ಫಿಕ್ಸ್ ಮಾಡ್ಕೊಂಡಾದಮೇಲೆ ಹೂ ಹಾಕ್ಕೊಳ್ಳಿ. ಮಲ್ಲಿಗೆ ತುಂಬಾ ಇಷ್ಟ ತಾಯಿಗೆ. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಬ್ಲೌಸ್ ಪೀಸಲ್ಲೇ ನಾವು ಸೀರೆ ಉಡ್ಸ್ಕೋಬೋದು ಕಳ್ಸಕ್ಕೆ ಅಂತ. ರೆಡಿಯಾಗಿದೆ ಇವಾಗ ನಮ್ಮದು ಕಳಶ. ನಾನು ಈಗಾಗಲೇ ಸೀರೆ ಉಡ್ಸೋದು ಹೇಗೆ ಅನ್ನೋ ವಿಡಿಯೋನು ಕೂಡ ಮಾಡಿದ್ದೀನಿ. ಆ ವಿಡಿಯೋ ನೀವಿನ್ನೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಷ್ಟೇ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.